ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರು ಯಾರು ಬಂದಿರೋ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವೇನೇ ಮಾಡಿದ್ರು ಅದನ್ನು ರೀಚ್ ಮಾಡೋ ಮೀಡಿಯಮ್ ನೀವು ಸಪೋರ್ಟ್ ಮಾಡೋ ಥ್ಯಾಂಕ್ ಯು. ಆಮೇಲೆ ಇವತ್ತು ದಿನದ ಮುಹೂರ್ತಕ್ಕೆ ಹಾಗೂ ಟೈಟನ್ನ ರಿವೀಲ್ ಮಾಡಿದ ನಮ್ಮ ರವಿ ಸರು, ಸೊ ರವಿ ಸರ್ಗೆ ಥ್ಯಾಂಕ್ ಯು. ರವಿ ಸರ್ಗೆ ನಮ್ಮ ಹತ್ರ ಮಗ ಇದ್ದಂಗೆ, ನನಗೂ ಅವ್ರ ತಂದೆ ಇದ್ದಂಗೆ. ನಂಗೆ ಇನ್ನೂ ಆಗ್ತಾ ಇದೆ, ಫಸ್ಟ್ ಫಿಲಮಲ್ಲಿ ಫಸ್ಟ್ ಟೈಮ್ ರವಿ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಪಡ್ಡೆ ಇದ್ದೀವಿ. ನನಗೆ ಭಯ ಆಗ್ತಾ ಇತ್ತು ಜೊತೆ ಆ್ಯಕ್ಟ್ ಮಾಡೋಕ್ಕೆ, ಗುರುದೇಶ್ ಮಂಡ್ ಇರ್ಬೋದು, ಇಲ್ಲೇ ಗೊತ್ತು, ಡೈರೆಕ್ಟರ್ ಗೊತ್ತು. ರವಿ ಸರ್ ಕೇಳಿದ್ರು, ಏಯ್ ಏನ ಆ್ಯಕ್ಟಿಂಗ್ ಗಿಟ್ಟಿಂಗ್ ಬರಲ್ವಾ, ಈ ಥರ ಮಾಡ್ತಾ ಇದೆಯಾ ಅಂತ. ಇಲ್ಲ ಸರ್, ಎಲ್ಲ ಬರುತ್ತೆ, ನೀವಿದ್ದೀರಾ ಅಂತ ಭಯ ಅಂತೆ. ಯಾಕೆ ಈ ಸಿನಿಮಾ ನಾನು ಹೀರೋನ ನೀನು ಹೀರೋನ ಅಂದರು, ನನಗೆ ಭಯ ಹೇಳೋಕ್ಕೆ ನಾನು ಹೀರೋ ಅಂತ. ಯಾಕಂದ್ರೆ ರವಿ ಸರ್ ಹೀರೋ ಅಲ್ವಾ, ನೀನೇ ತಾನೇ ಅಂದರು. ಹ್ಞೂ ಸರ್ ಅಂದೆ. ಮತ್ತೆ ಮಾಡು, ಮುಂದೆ ಯಾರಿದ್ರೇನು ಮಾಡು, ನೀನು ಚೆನ್ನಾಗಿ ಅಂದರು. ಅವ್ರು ಒಂದು ಹೇಳಿದ ಸ್ಟೇಟ್ಮೆಂಟ್ ನನಗೆ ಅದು ಯಾರೇಜು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ, ಪ್ರತಿ ಸತಿ ಮುಂದೆ ಹೋಗ್ಬೇಕಂದ್ರೆ ಏನೇ ಒಂದು ಭಯ ಏನೋ ಬಂದ್ರು, ಐ ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ನಾನು ಹೀರೋ ಗುರು, ರೆಡಿ ಮಾಡೋಣ ಅಷ್ಟೇ. ಸೊ ಇಲ್ಲಿ ಫಸ್ಟು ಸ್ಟೇಜ್ ಮೇಲೆ ಬರ್ತಿರೋದು ನಮ್ಮ ದೇವಿ ಸರ್ ಬಂದಿದ್ದಾರೆ, ನಮ್ಮ ಜಡೇಶ್ ಅವ್ರು ಬಂದಿದ್ದಾರೆ, ಗುರುದೇಶ್ ಪಾಂಡೆ ಸರ್ ಬಂದಿದ್ದಾರೆ, ಮಾಸ್ತಿ ಅವ್ರು ಬಂದಿದ್ದಾರೆ, ಮತ್ತೆ ಸಮೇಶ್ ಅವ್ರು ಬಂದಿದ್ದಾರೆ, ನಂದ ಕಿಶೋರ್ ಬಂದಿದ್ದಾರೆ. ಸೊ ಬೇರೆ ಡೈರೆಕ್ಟ್ರ್ ಇವತ್ತು ಏನಕ್ಕೆ ಬಂದಿದ್ದಾರೆ ಅಂತ ನಿಮಗೆಲ್ಲ ಅನ್ಕೋಬೋದು. ಸೊ ಬೇಸಿಕಲಿ ಅವರೆಲ್ಲ ನಮಗೆ ತುಂಬ ಪರಿಚಯದ ವ್ಯಕ್ತಿಗಳು. ಇವತ್ತು ನಾವು ಹೇಗೆ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಹೊಸ ಟೀಮ್ ಜೊತೆ ಹೇಗೆ ಕೆಲಸ ಮಾಡ್ತಾ ಇದೀವಿ, ಒಂದು ಭಯ ಇರುತ್ತೆ ಹೊಸದಾಗಿ ಹೋಗ್ತಾ ಇದೀವಿ ಏನು ಅಂತ. ಸೊ ಇವತ್ತು ಎಲ್ಲ ಡೈರೆಕ್ಟರ್ಗಳನ್ನ ಹಿಡ್ಕೊಂಡು ಕೇಳ್ಕೊತೀನಿ, ನಮ್ಮ ನಾಗಪಲ್ಲಿ ಸರ್ ಇದ್ದಾರೆ ರಮೇಶ್ರು, ಸೊ ಏನೇ ಡೌಟ್ ಇದ್ರು ಕೇಳ್ತೀನಿ, ಸರ್ ಈ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್. ಸೊ ನಮ್ಮ ಚೇತು ಅವರು ಲಿರಿಕ್ಸ್ ಬರ್ಕೊಡ್ತಾರೆ, ಬೌದ್ಧ ಚೇತು ಅವರು. ಸೊ ಹೋಲ್ ಟೀಮ್ ಹ್ಯಾಸ್ ಬೀನ್ ಲೈಕ್ ಮೋರ್ ಲೈಕ್ ಎ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಏನೇ ಡೌಟ್ ಇದ್ರೋ ಈ ಥರ ಅನ್ಕೊಂಡಿದ್ದೀನಿ, ಈ ಸೀಕ್ವೆನ್ಸ್ ಈ ಥರ ವರ್ಕೌಟ್ ಆಗತ್ತಾ ಅಂತ ಕೇಳ್ತೀನಿ. ಸೊ ಈ ಸತಿ ನಮ್ಮ ತಂದೆಗೆ ನಾನು ಹೇಳೋದು ಒಂದೇ, ಈ ಸತಿ ನಾನು ಸ್ವಂತಾಗಿ ನಾನು ಮಾಡ್ತಾ ಇದ್ದೀನಿ, ನಾನು ಬಿಟ್ಬಿಡ ಮಾಡ್ಕೊಂಡು ಬರ್ತೀನಿ ಈ ಸತಿ ದೊಡ್ಡದಾಗೆ ಅಂತ. ಸೊ ಐ ಥಿಂಕ್ ಅದಕ್ಕೆ ಒನ್ ಆಫ್ ದ ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಶ್ ಅವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಶ್ ಅವ್ರು ನಮ್ಗೆ ಸಿಕ್ಕಾಪಟ್ಟೆ ಬೇಸಿಕಲಿ ಕ್ಲೋಸ್. ಸೊ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ಯಾವಾಗಲೂ ಇದಕ್ಕೆ ಮಾಡೋಕ್ಕೆ ಅದಾಗ ಮಾಡ್ಬೇಕು ಅಂತ. ಅವ್ರು ಯಾವಾಗಲೂ ಒಂದು ಹೇಳ್ತಾರೆ, ಮಗ ನೀನು ಸೂಪರ್ ಆಗಿ ಹೇಳ್ತಾ, ನೀನು ನಂಬು ಅಷ್ಟೇ, ನಿನ್ನ ನೀನು ನಂಬಿದ್ರೆ ಜಗತ್ ನಂಬುತ್ತೆ ಅಂತ. ಸೊ ಈ ಥರ ನಮ್ಮ ಸೀನಿಯರ್ಸ್ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ಹೇಳುವಾಗ ನಮ್ಮೆಲ್ಲ ನಮ್ಮ ಮಾಸಿ ಸರ್ ಇರ್ಬೋದು, ಯಾವ್ದೊಂದು ಡೈಲಾಗ್ ಇದ್ದಾಗ ಮಾಸಿ ಸರ್ ಕಳಿಸ್ತೀನಿ, ಹಣ ಈ ಥರ ಇದ್ದಾರೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಸೀನ್ ಒಂಚೂರು ಇಂಪ್ರೊವೈಸ್ ಮಾಡಿ ಕಳಿಸಿ ಅಂತ. ಸೊ ನಿಮ್ಮೆಲ್ಲ ಸಹಕಾರ ಬೇಕು ಇವತ್ತಿನ ಎಲ್ಲ ಎಲ್ಲ ದೊಡ್ಡ ಡೈರೆಕ್ಟ್ರು ಒಂದು ಟೈಮಲ್ಲಿ ಹೊಸಬ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಮಧು ಹೊಸಬ್ರು, ಆ ಮಧುವಾಗೆ ನಾನು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಧು ನಮ್ಮ ಮನೆಯಿಂದ ಬಂದಾಗ ನಾನು ಫಸ್ಟು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಅಂದರೆ ಕಾಟ ಅಂದರೆ ದುಡ್ಡು ಬೇ, ಯಾಕೆ ನಾನು ಬೇಕು ಅಂತ ಫಸ್ಟ್ ಕ್ವಶನ್ ನಾನು ಕೇಳೋದು. ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ, ನನಗೆ ಗೊತ್ತಾಗಬೇಕಲ್ಲ. ಇವಾಗ ಯಾರೋ ಕತೆ ಹೇಳಕ್ಕೆ ಬಂದರೆ ನಾನು ಏನು ಮಾಡೋದು ಅವ್ರಿಗೆ ಇಷ್ಟ ಆಗಿದೆ, ಏನು ಮಾಡಿದ್ದು ಇಷ್ಟ ಆಗಿದೆ, ನನ್ನ ಖುಷಿ ನಾನು ಕೇಳ್ತೀನಿ. ಯಾಕಂದರೆ ಓಕೆ ಇದು ಇಷ್ಟ ಆಗಿದೆ ಅಂದರೆ ಇದನ್ನು ಮಾಡ್ಕೊಂಡೋಗೋಣ, ಇದು ಚೆನ್ನಾಗಿಲ್ಲ ಅಂದರೆ ಇದನ್ನು ಮಾಡೋದು ಬೇಡ. ಸೊ ನಾನು ಕೇಳ್ತೀನಿ. ಸೊ ಮಧು ನೀವೇ ಬೇಕು ಅಂತ ಹೇಳಿದ್ರು, ಇವತ್ತು ಹಲವಾರು ಜನ ಹೊಸ ಬಿದ್ದಾಗ ಇಲ್ಲ ನೀವೇ ಬೇಕು ಅಂತ ನನ್ನ ಚೂಸ್ ಮಾಡಿ ನನ್ನ ಚಾನ್ಸ್ ಕೊಟ್ಟಿದ್ದಕ್ಕೆ ಮಧು ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವರು ದೊಡ್ಡ 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 ಥ್ಯಾಂಕ್ ಯು. ನಮ್ಮ ಟೀಮ್ ಡೈರೆಕ್ಟಿಗೆ ಬದಲಾಗಿದ್ದಾರೆ, ಹೊಸಬ್ರಿದ್ದ ಡೈರೆಕ್ಟರ್ ನಮ್ಮ ರಾಜ ಅವರು ಎಲ್ಲ ಇದ್ದಾರೆ. ಹೊಸ ಟೀಮು ಇವತ್ತು ಯಾರೇ ಟೀಮು ಹೊಸಬ್ರು ಬಂದರೆ ಹೊಸ ತನ ಎಲ್ಲ ಬರ್ತೀವಿ. ಇವತ್ತೆಲ್ಲ ದೊಡ್ಡ ದೊಡ್ಡವರಾಗಿರೋರೆಲ್ಲ ಸ್ಟಾರ್ಟಿಂಗಲ್ಲಿ ಹೊಸಬ್ರೆ. ಸೊ ನಾವು ಹೊಸ ಟೀಮನ್ನು ಒಳ್ಳೆ ಪ್ರಯತ್ನ ಅಂತೇಳಿರುತ್ತೆ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫೈಟ್ ಮಾಸ್ಟರ್ಸ್ ರವಿ ಅವರು ಅವರಿದ್ದಾರೆ, ಚೇತನ್ ಅವರಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ ಬಂದು ಮುರಳಿ ಅವರಿದ್ದಾರೆ, ಇಮ್ರಾನ್ ಅವರಿದ್ದಾರೆ, ಎಡಿಟರ್ ಬಂದು ಹರೀಶ್ ಕುಂಬೆ ಅವರಿದ್ದಾರೆ. ಸೊ ಒಂದು ಪಕ್ಕ ಸ್ಟ್ರಾಂಗ್ ಟೀಮ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಹೀರೋಯಿನ್ ಪ್ರಿಯಾಂಕ ಅವರಿದ್ದಾರೆ, ಥ್ಯಾಂಕ್ ಯು. ಸೊ ಇದೆಲ್ಲದಕ್ಕೂ ಒಂದು ಸಪೋರ್ಟ್, ಕೊನೆಗೆ ಏನೇ ಮಾಡಬೇಕು ಅಂದ್ರೆ ಒಂದು ಒಂದು ಭಯ ಇರುತ್ತಲ್ಲ, ಆ ಭಯ ಇದ್ದೆ ಒಂದು ಶಕ್ತಿ ಇರುತ್ತೆ, ಏನಾದ್ರೂ ಅವಾಗ ನಾನು ಇದ್ದೀನಿ ಅಂತ. ಆ ಶಕ್ತಿನ ನಮ್ಮ ಅಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ನೀನು ಹೋಗ ನೀನು ಮಾಡೋಣ ಇದ್ದೀನಿ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಡ್ಯಾಡಿ, ಪಕ್ಕ ಈ ಸತಿ ಬೇರೆ ಲೆವೆಲ್ಗೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.